ವೈಭವ ನ್ಯೂಸ್ಗೆ ಸ್ವಾಗತ. ರಾಜ್ಯದ 20-30 ಲಕ್ಷ ರೈತರಿಗೆ ಒಂದು ವಾರದಲ್ಲಿ ಬೆಳೆ ಪರಿಹಾರ ಖಾತೆಗೆ ಜಮಾ ಆಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಅವರು ರಾಯಚೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೂಡಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಸಚಿವರಿಗೆ ಭೇಟಿ ಮಾಡಿ ಪರಿಹಾರ ಹಣ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಲಾಗಿದೆ. ಆದಾಗ್ಯೂ ಕೇಂದ್ರದಿಂದ ಹಣ ಬಿಡುಗಡೆಯಾಗಿಲ್ಲ. ರಾಜ್ಯದ ರೈತರು ಸಂಕಷ್ಟ ಎದುರಿಸುತ್ತಿದ್ದು ಅವರ ನೆರವಿಗೆ ಸರ್ಕಾರ ನಿಲ್ಲಬೇಕೆಂದು ಮುಖ್ಯಮಂತ್ರಿಗಳು ಈಗಾಗಲೇ ರೈತರಿಗೆ ನೇರವಾಗಿ ಖಾತೆಗೆ ಹಣ ಜಮಾ ಮಾಡುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದು, ಒಂದು ವಾರದಲ್ಲಿ ರಾಜ್ಯದ 20-30 ಲಕ್ಷ ರೈತರಿಗೆ ಮೊದಲನೇ ಕಂತಿನಲ್ಲಿ ಹಣ ಜಮಾ ಮಾಡಲಾಗುವುದು ಎಂದು ತಿಳಿಸಿದರು. ಕಂದಾಯ ಇಲಾಖೆಯ ಕೆಲಸ ಶೀಘ್ರಗತಿಯಲ್ಲಿ ಆಗಲು ಹಾಗೂ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ದಾಖಲೆಗಳ ಗಣೀಕರಣ ಆರಂಭಿಸಲಾಗಿದ್ದು ಹಳೆಯ ದಾಖಲೆಗಳು ಡಿಜಿಟಲ್ ಮುಖಾಂತರ ರೈತರಿಗೆ ದೊರೆಯಲಿವೆ. ರಾಜ್ಯದ 31 ತಾಲೂಕುಗಳಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗುತ್ತಿದ್ದು, ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಗಣಕೀಕರಣ ವ್ಯವಸ್ಥೆ ಜಾರಿಗೊಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ಎಲ್ ನಾಯಕ್ ಸೇರಿದಂತೆ ಹಲವರಿದ್ದರು. ಮುಂದಿನ 4-5 ತಿಂಗಳು ಬರಗಾಲ ನಿರ್ವಹಣೆ ಮಾಡಲಿಕ್ಕೆ ಆಡಳಿತ ವ್ಯವಸ್ಥೆಯನ್ನು, ಅದು ಕಂದಾಯ ಇಲಾಖೆ ಇರ್ಬೋದು ಅಥವಾ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಇರ್ಬೋದು, ಇವುಗಳನ್ನು ಸ್ವಲ್ಪ ಸನ್ನದ್ಧ ಮಾಡುವಂಥದ್ದು ಕೂಡ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಅದಲ್ಲದೆ ಮೂಲ ಕಂದಾಯ ಇಲಾಖೆಯ ದಿನನಿತ್ಯದ ಕೆಲಸಗಳು, ಅದು ಅಂದರೆ ತಹಶೀಲ್ದಾರ್ ಕಚೇರಿ, ನಮ್ಮ RI, ಈ ಹಂತದಲ್ಲಿ ಜನಗಳ ಕೆಲಸ ವಿಳಂಬಗಳಾಗ್ತಾ ಇದ್ದಾವೆ ಅನ್ನೋದು ಸಾರ್ವಜನಿಕರ ದೂರುಗಳು, ಅವುಗಳ ಬಗ್ಗೆ ವಿಶೇಷ ಗಮನ ಕೊಡುವಂಥದ್ದು ಉದ್ದೇಶ. ಆದರೆ ಮುಂದುವರೆದು ಸರ್ವೆ ಇಲಾಖೆಯಲ್ಲಿ ಭಾಳ ನಿಧಾನ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಕಡತಗಳು ಸಿಗದೆ ಮತ್ತು ಸಿಬ್ಬಂದಿ ಕೊರತೆಯಿಂದನೂ ಕೂಡ ಸರ್ವೆ ಇಲಾಖೆಯ ಕೆಲಸಗಳಲ್ಲಿ ಭಾಳ ಶೋಷಣೆಯೂ ಆಗ್ತಾ ಇದೆ ಅಂತ ಬೆಳಿಗ್ಗೆಯಿಂದ ಜನಗಳು ದೂರನ್ನು ಕೊಟ್ಟಿದ್ದಾರೆ. ಆ ವಿಷಯಗಳನ್ನು ಕೂಡ ಒನ್ ಬೈ ಒನ್ ನಾವು ಯಾವ್ಯಾವ ಕಾರಣಕ್ಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇವೆಲ್ಲಕ್ಕೂ ಪರಿಹಾರವಾಗಿ ಇವತ್ತು ನಾವು ಕೆಲವು ಸುಧಾರಣಾ ಕ್ರಮಗಳನ್ನು ಆಲ್ರೆಡಿ ತಗೊಂಡಿದ್ದೇವೆ. ಉದಾಹರಣೆಗೆ ಈ ತಿಂಗಳಿನಿಂದ ನಾವು ರಾಜ್ಯದ 31 ಜಿಲ್ಲೆಗಳಲ್ಲಿ 31 ತಾಲೂಕುಗಳಲ್ಲಿ ಅಲ್ಲಿ ಇರುವಂಥ ಎಲ್ಲ ದಾಖಲೆಗಳನ್ನು ಡಿಜಿಟೈಸ್ ಮಾಡುವಂಥದ್ದು, ಅಂದರೆ ಸ್ಕ್ಯಾನ್ ಮಾಡಿ ಅವುಗಳನ್ನು ಜನಗಳಿಗೆ ಸಲೀಸಾಗಿ ಸಿಗಬೇಕು. ಆ ರೀತಿಯಾಗಿ ನಮ್ಮ ರೆಕಾರ್ಡು ಹಳೆಯ ದಾಖಲೆಗಳೇನಿದ್ದಾವೆ, ಅದು ಸರ್ವೆ ಆಫೀಸಲ್ಲಿರ್ಬೋದು ಅಥವಾ ತಹಶೀಲ್ದಾರ್ ಆಫೀಸಲ್ಲಿರ್ಬೋದು, ಇವುಗಳು ತಗೊಳ್ಬೇಕು ಅಂದರೆ ಜನ ಭಾಳ ಪರದಾಡಬೇಕಾಗತ್ತೆ. ಆ ರೆಕಾರ್ಡ್ ರೂಮಲ್ಲಿ ನೋಡ್ಕೊಳ್ಳೋರನ್ನ ಅವ್ರ ಹತ್ರ ನಾವು ಹುಡುಕಿಸಿ ತೆಗಿಬೇಕು ಅಂತೇಳಿದ್ರೆ ನಾವು ಹೇಳೋ ಆಗಿಲ್ಲ, ಅಷ್ಟು ಕಷ್ಟ ಜನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಈ ಹಳೇ ದಾಖಲೆಗಳು ಯಾವ್ಯಾವಿದ್ದಾವೆ, ಅದು ಮೂಲ ಜಮೀನುಗಳ ಮ್ಯೂಟೇಷನ್ ರೆಕಾರ್ಡ್ಸ್ ಇರ್ಬೋದು, ಮಂಜೂರಿ ರೆಕಾರ್ಡ್ಗಳಿರ್ಬೋದು, ಇವೆಲ್ಲವನ್ನು ಅಟ್ ಎ ಟೈಮ್ ನಾವು ಈಗ ಗಣಕೀಕರಣ ಡಿಜಿಟೈಸ್ ಮಾಡುವಂಥ ಕೆಲಸ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ 31 ತಾಲೂಕುಗಳನ್ನು ಆಯ್ಕೆ ಮಾಡಿ ಈ ತಿಂಗಳಲ್ಲಿ ಆ ಕೆಲಸವನ್ನು ಆರಂಭ ಮಾಡ್ತಾ ಇದ್ದೇವೆ. ಬರುವ 6 ಇದನ್ನು ಆದಷ್ಟು ಎಲ್ಲ ತಾಲೂಕುಗಳಿಗೂ ಕೂಡ ಇದನ್ನು ಸ್ಟಾರ್ಟ್ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೇವೆ. ಆ ರೀತಿಯಾಗಿ ಕೆಲವು ಸುಧಾರಣೆ ಕ್ರಮಗಳನ್ನು ತೊಗೊಂಡು ಬಂದು, ಉದಾಹರಣೆಗೆ ಈ ಥರ ರೆಕಾರ್ಡ್ಸನ್ನು ಡಿಜಿಟೈಸ್ ಮಾಡಿ ಪಬ್ಲಿಕ್ಕಿಗೆ ನಾವು ಡೈರೆಕ್ಟ್ ಆಕ್ಸೆಸ್ ಕೊಟ್ಟು ಬಿಡ್ತೇವೆ, ಅವರೇ ಆನ್ಲೈನಲ್ಲಿ ಬೇಕಾದಂಥ ದಾಖಲೆಯನ್ನು ಹುಡ್ಕೋಬೋದು, ಹುಡ್ಕೊಳ್ಳೋಕ್ಕಾಗದೇ ಇರೋರು ಬೇಕಾದರೆ ರೆಕಾರ್ಡ್ ರೂಮ್ಗೆ ಬಂದು ತಗೊಳ್ಬೋದು. ಆ ರೀತಿಯಾಗಿ ಎಲ್ಲೆಲ್ಲಿ ಈ ಥರ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗ, ಫ್ಲಡ್ಸ್ ಆದಾಗ ಕೊಡ್ತಕ್ಕಂಥ ಪರಿಹಾರದಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಇದ್ದವು. ಯಾವ ರೀತಿ ಅಂತ ಕೇಳಬಹುದು ತಾವು. ಎಷ್ಟೋ ಜನ ಬೆಳೆನೇ ಇಟ್ಟಿಲ್ಲ, ಅಂಥವರಿಗೆ ಪರಿಹಾರ ಸಿಗ್ತಿತ್ತು. ಆಮೇಲೆ ಬೆಳೆ ಇಟ್ಟವರಿಗೆ ಪರಿಹಾರ ಸಿಗ್ತಿರಲಿಲ್ಲ. ಇದು ಒಂದೆರಡಲ್ಲ, 10,000 ರೈತರು ಈ ರೀತಿ ನಾವು ಹಿಂದೆನೂ ನಾನು ಕೃಷಿ ಸಚಿವನಿದ್ದಾಗೂ ನೋಡಿದ್ದೇನೆ, ಹೋದ ಸರ್ಕಾರದಲ್ಲೂ ನೋಡಿದ್ದೇನೆ. ಯಾರಿಗೆ ನಿಜವಾಗಿ ಪರಿಹಾರ ಸಿಗಬೇಕೋ ಅವ್ರಿಗೆ ಸಿಗ್ತಾ ಇರಲಿಲ್ಲ, ಯಾರು ಬೆಳೆನೇ ಇಟ್ಟಿಲ್ಲ ಅಂಥವರಿಗೆ ಪರಿಹಾರ ಪಾವತಿಯಾಗಿದೆ. ಎರಡನೇ ರೀತಿಯ ತೊಂದರೆಗಳೇನಾಗ್ತಾ ಇತ್ತು, ಯಾರ್ದೋ ಜಮೀನು ಮತ್ತೊಬ್ಬರು ಯಾರಿಗೋ ಹಣ ಪಾವತಿಯಾಗಿದೆ, ಈ ರೀತಿ ಆಗ್ತಾ ಇತ್ತು. ಮೂರನೇದು,
ಅವರು ಇಟ್ಟಿರೋ ಬೆಳೆನೇ ಬೇರೆ, ಅವರಿಗೆ ಹಣ ಪಾವತಿ ಆಗಿರೋದು ಬೇರೆ ಬೆಳೆಗೆ. ಸೊ ಈ ರೀತಿಯಾಗಿ ಯಾಕೆ ಆಗ್ತಾ ಇತ್ತು ಅಂದರೆ, ಇದನ್ನು ಪರಿಹಾರ ಕೊಡೋವಾಗ ನಾವೆಲ್ಲ ನಮ್ಮ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ಅವರು ಎಂಟ್ರ್ ಮಾಡೋರು ಯಾವ ರೈತ ಯಾವ ಬೆಳೆ ಅಂತ. ಆವಾಗ ಏನಾಗ್ತಾ ಇತ್ತು, 100-80% ಸರಿ ಆಗ್ತಾ ಇತ್ತು, ಆದರೆ 20% ತಪ್ಪುಗಳಾಗ್ತಾ ಇತ್ತು. ಅದಕ್ಕೆಲ್ಲ ಶಾಶ್ವತ ಪರಿಹಾರ ಅಂತೇಳಿ ಈಗ ಬೆಳೆ ಸಮೀಕ್ಷೆ ಅಂತೂ ನಾವು ಸರ್ಕಾರದಲ್ಲಿ ಪ್ರತಿ ವರ್ಷ ಮಾಡ್ತೇವೆ. ಆ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಪರಿಹಾರ ಪಾವತಿ ಆಗಬೇಕು ಅಂತೇಳಿ ಈ ಒಂದು ತೀರ್ಮಾನವನ್ನು ಮಾಡಿ, ಇದನ್ನು ಒನ್ ಟೈಮ್ ನಮಗೆ ಈ ಸಿಸ್ಟಮಲ್ಲಿ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ 1-2 ತಿಂಗಳು ಸಮಯ ತಗೊಂಡಿದೆ. ಆದರೆ ಈಗ ಅದೆಲ್ಲ ಕೆಲಸ ಮುಗಿದಿದೆ. ಸೊ ಆಗಿರೋದ್ರಿಂದ ಈ ವಾರದಲ್ಲಿ ರೈತರಿಗೆ ಮೊದಲನೇ ಕಂತಿನ ಹಣ ಪಾವತಿ ಆಗ್ತಾ ಇದೆ. ಆಲ್ರೆಡಿ ಸುಮಾರು ಈಗ 12 ಲಕ್ಷ ಜನಕ್ಕೆ ನಾವು RBIಗೆ ಪೇಮೆಂಟ್ ಆರ್ಡರ್ ಕಳಿಸಿದ್ದೇವೆ. ಇನ್ನು 20 ಲಕ್ಷ ಅಷ್ಟು ಒಟ್ಟು ಇನ್ನೊಂದು 2-3 ದಿನದಲ್ಲಿ ಪೇಮೆಂಟ್ ಆರ್ಡ್ರನ್ನು ನಾವು ಕಳಿಸ್ಬಿಟ್ರೆ ಈ ವಾರದಲ್ಲಿ ಸುಮಾರು 25-30 ಲಕ್ಷ ಜನಕ್ಕೆ ಮೊದಲನೇ ಕಂತು. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರ ಪರಿಹಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಇನ್ನೂ ಬಂದಿಲ್ಲ ನಮಗೆ. ಬಾರದೇ ಇರೋದ್ರಿಂದ ಮುಖ್ಯಮಂತ್ರಿಗಳು ಜನ ಕಷ್ಟದಲ್ಲಿದ್ದಾರೆ, ಅವರ ನೆರವಿಗೆ ಬರಬೇಕು ಅಂತೇಳಿ ಒಂದು up to 2000 rupees ಒಬ್ಬ ರೈತರಿಗೆ ನಾವೇ ಕೊಡೋಣ ಅಂತ ತೀರ್ಮಾನ ಮಾಡಿದ್ರ ಮೇಲೆ ಅದನ್ನು ಈ ವಾರದಲ್ಲಿ ರೈತರ ಖಾತೆಗಳಿಗೆ ಅದು ಅವರ ಅಕೌಂಟಿಗೆ ನೇರವಾಗಿ ಹೋಗುವಂಥ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದ ಹಿಟ್ ಅಂಡ್ ರನ್ ಕೇಸ್ ವಿರೋಧಿಸಿ TUCI ವತಿಯಿಂದ ರಾಜ್ಯಾದ್ಯಂತ ನಾಳೆ ನಡೆಯುವ ಲಾರಿ ಮಾಲೀಕರು ಮತ್ತು ಚಾಲಕರು ಹಾಗೂ ಕ್ಲೀನರ್ ಒಳಗೊಂಡು ನಡೆಸುವ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಲು ಬಿಲಿಂಗಪ್ಪ ಮನವಿ ಮಾಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಕಾಯ್ದೆ ಲಾರಿ ಚಾಲಕರಿಗೆ ಮಾರಕವಾಗಿದೆ, ಇದನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಇಡೀ ರಾಜ್ಯಾದ್ಯಂತ ಬುಧವಾರ TUCI ನೇತೃತ್ವದಲ್ಲಿ ಲಾರಿ ಸಂಘಟನೆ ಒಳಗೊಂಡು ಲಾರಿ ಮಾಲೀಕರು, ಚಾಲಕರು ಹಾಗೂ ಕ್ಲೀನರ್ ಸೇರಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಅದರ ಭಾಗವಾಗಿ ತಾಲೂಕಾ ಸಮಿತಿಯ ವತಿಯಿಂದ ನಗರದ APMCಯ ಗಣೇಶ ದೇವಸ್ಥಾನದಿಂದ ಬೆಳಿಗ್ಗೆ 10:30 ಮೆರವಣಿಗೆ ಪ್ರಾರಂಭವಾಗಿ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ. ಪ್ರತಿಯೊಬ್ಬರೂ ಯಾವುದೇ ಲಾರಿಗಳನ್ನು ರಸ್ತೆಗೆ ಇಳಿಸದೆ ಈ ಕಾಯ್ದೆ ಖಂಡಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಡ್ರೈವರ್ಸ್ ಮತ್ತು ಕ್ಲೀನರ್ ಅಸೋಸಿಯೇಷನ್ ಪತ್ರಿಕೆಗೋಷ್ಠಿ ಬಂದಂತ ಎಲ್ಲ ಗೆಳೆಯರನ್ನ ನಾನು ಸ್ವಾಗತ ಮಾಡುತ್ತೇನೆ. ಇವತ್ತು ಮುಖ್ಯ ಉದ್ದೇಶ ಏನಂತಂದ್ರೆ, ಕರ್ನಾಟಕದಲ್ಲಿ 16 ಲಕ್ಷ ನೌಕರದಾರ, 9 ಲಕ್ಷ ಲಾರಿ ಇದಾವು. ಅದೇ ರೀತಿ ದೇಶದಲ್ಲಿ ಏನಂತಂದ್ರೆ, ಅದಾದ ದೊಡ್ಡ ಮಟ್ಟದಲ್ಲಿ ಲಾರಿಗಳು ಏನಪ್ಪ ಅಂದ್ರೆ ಮಾಲೀಕರು ಮತ್ತು ಡ್ರೈವರ್ಸ್ ಕ್ಲೀನರ್ಸ್ ಇದ್ದಾರೆ. ಈಗ ಬಂದಿರತಕ್ಕಂಥ ಉದ್ದೇಶ ಏನಂತಂದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷಗಳು ಯಾರು ಇಲ್ಲದಾಗ ಒಂದೇನಾಯ್ತಲ್ಲ, ಕಾರ್ಮಿಕರಿಗೆ ಸಂಬಂಧಪಟ್ಟ ಒಂದು ಮಸೂದೆಯನ್ನು ಪಾಸ್ ಮಾಡ್ಯಾರ. ಆ ಮಸೂದೆ ಏನು ಹೇಳ್ತದಂದ್ರೆ, ಎಕ್ಸ್ಟೆಂಟ್ ಆದರೆ ಹಿಟ್ ಅಂಡ್ ರನ್ ಅಂತಾರೆ. ಎಕ್ಸ್ಟೆಂಟ್ ಆಗಿ ಆತ ತಪ್ಪಿಸ್ಕೊಂಡು ಹೋದ್ರೆ 10 ವರ್ಷ ಸಜಾ, 10 ಲಕ್ಷ ರೂಪಾಯಿ ಏನಂತಂದ್ರೆ ದಂಡ ಕಟ್ಟಬೇಕು. ಇದಕ್ಕಿಂತ ಮತ್ತೆ ಬಾಯಿನಾಗಿ ಇದಕ್ಕಿಂತ ಹೆಚ್ಚಾಗೋದು ಅರ್ಥ ಕನಿಷ್ಠ ಇದು 10 ವರ್ಷ 10 ಲಕ್ಷ. ಎಲ್ಲರನ್ನ ಮರೆ ಮಾಡಿ ಯಾವ ಏನಂತಾರೆ ಕಾರ್ಮಿಕ ಸಂಘಟನೆಯನ್ನ ಆಯ್ತು, ಇನ್ನೊಬ್ಬರನ್ನ ಆಯ್ತು ಅಥವಾ ಯಾರನ್ನ ಕರಲಾರ್ದ್ರೆ ಏಕಾಏಕಿ ಅಂತ ಒಮ್ಮುಖವಾಗಿ ಈ ಕಾನೂನು ಅಂತ ತೀರ್ಮಾನ ಮಾಡ್ಯಾರ. ಅದ್ರ ಜೊತೆಗೆ ಶಿಕ್ಷೆಗೆ ಒಳಪಟ್ಟಂತ ಡ್ರೈವರ್ಗಳೇನಾದ್ರ ಅವ್ರ ಲೈಸೆನ್ಸ್ ರದ್ದಾಗ್ತದ, ಅದರ ಜೊತೆ ಏನಪ್ಪ ಅಂದ್ರೆ ಜೀವಂತವಾಗಿರ್ಬೇಕು. ಮತ್ತೆ ಇದೇನೈತಂದ್ರೆ ಕಾನೂನು ಚಾಲಕರಿಗೆ ಅಂದ್ರೆ ಎಲ್ಲ ತರದ ಚಾಲಕರಿಗಿಲ್ಲ, ಲಾರಿ ಮಾತ್ರ ಏನೈತಲ್ಲ ಇರ್ತಕ್ಕಂಥ ಕಾನೂನು ಏನೈತಲ್ಲ ಐತೆ. ಇದು ಅತ್ಯಂತ ತೀವ್ರವಾಗಿರ್ತಕ್ಕಂಥ ಜನವಿರೋಧಿ ಕಾನೂನು ಅದ, ಕಾರ್ಮಿಕ ವಿರೋಧಿ ಕಾನೂನು ಅದ. ಇದಕ್ಕೆ ಸಂಬಂಧಪಟ್ಟ ಏನೈತಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರೇನು ಹೇಳಿದ್ರು, ಇದನ್ನು ನಾವು ಈ ಸದ್ಯಕ್ಕೆ ಜಾರಿ ಮಾಡಂಗಿಲ್ಲ, ನಿಮ್ಮನ್ನೆಲ್ಲರೂ ಕರೆದು ಚರ್ಚೆ ಮಾಡಿ ಏನಂತಾರೆ ನಾವು ಮತ್ತೆ ಒಂದು ಒಮ್ಮತಕ್ಕೆ ಬಂದೆ ಅಂತಾರೆ ಜಾರಿ ಮಾಡ್ತು ಅಂತಾರೆ. ಬಟ್ ಇವತ್ತಿನವರೆಗೆ ಅದ್ರ ಹೋಗ್ಬಿಟ್ಟಿಲ್ಲ. ಅನುಮಾನ ಏನಾಯ್ತಂದ್ರೆ, ಒಂದು ಕಡೆಗೆ ಇನ್ಲುವಾಗ್ಲಿಂದ ಕಾನೂನು ತಂದು ಅದನ್ನು ಕಾನೂನು ಪಾಸ್ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಜನರನ್ನು ಒಳದಾಡತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನೈತಲ್ಲ ನಿರಂತರವಾಗಿ ಅಂತಲ್ಲ ಪ್ರಯತ್ನ ಮಾಡಕತ್ತದ. ಇದನ್ನ ವಿರೋಧಿಸಿ ನಾಳೆ ಕರ್ನಾಟಕದಲ್ಲಿ ಅಂತಲ್ಲ 17ನೇ ತಾರೀಕಿಗೆ ಕರ್ನಾಟಕದ ಎಲ್ಲ ಲಾರಿ ಮಾಲೀಕರು ಆಯಿತು, ಕಾರ್ಮಿಕ ಇದು ಡ್ರೈವರ್ಸ್ ಆಯಿತು, ಕ್ಲೀನರ್ಸ್ ಆಯಿತು,
ಒಂದೇ ದಿನದ ಮುಷ್ಕರ ಅಂತ ಮಾಡಿಕೊಂಡು ಇದಕ್ಕೆ ಹೋಗ್ಕೊಡದೆ ಇದ್ರೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಲಾರಿ ಮಾಲೀಕರು ಮತ್ತು ಡ್ರೈವರ್ಸ್ ಕ್ಲಿಯರ್ಸ್ ಸಂಘದ್ದು ಏನಂತಲ್ಲ ಕರೆ ಕೊಟ್ಟವ. ಅದಕ್ಕೇನಂತಂದ್ರೆ ಏಳು ಲಕ್ಷ ಐದು ವರ್ಷ ಸಜ್ಜ ಅಂತೇಳಿ ಐತೆ. ಇದು ಅತ್ಯಂತ ಏನೈತಲ್ಲ ಕಾರ್ಮಿಕ ವಿರೋಧಿ ಆಗಿರ್ತಕ್ಕಂಥ ಕಾನೂನು. ಇದಕ್ಕಿಂತ ಪೂರ್ವದಲ್ಲಿ ಏನೈತಂದ್ರೆ ಐ ಪಿ ಸಿ ಸೆಕ್ಷನ್ 304 ಈ ಕಾನೂನು ಬರ್ಕೊಂಡು ಮೊದಲು ಏನೈತಂದ್ರೆ ಐ ಸಿ ಪಿ 304 ಕಾನೂನು ಏನು ಹೇಳ್ತಂದ್ರೆ ಯಾರಾದರೂ ಲಾರಿ ಡ್ರೈವರ್ಸ್ ಅಥವಾ ಕ್ಲೀನರ್ ಎಕ್ಸ್ಟೆಂಡ್ ಮಾಡಿದ್ರೆ ಆ ವ್ಯಕ್ತಿಗೆ ಏನೈತಲ್ಲ ಎರಡು ವರ್ಷ ದಂಡ, ಐದರಲ್ಲಿಂದ ಏನೈತಲ್ಲ ಮೇಲ್ಪಟ್ಟು ಸ್ವಲ್ಪ ದಂಡ, ಎರಡು ವರ್ಷ ಸಜೆ, ಐದು ಸಾವಿರದಿಂದ ಹಿಡಿದು ಸ್ವಲ್ಪ ಮೇಲ್ಪಟ್ಟೆ ಅಂತ ದಂಡ ಇತ್ತು. ಇವತ್ತೆಲ್ಲ ಏಕಾಏಕಿ ಅಂತಲ್ಲ 10 ವರ್ಷ 15 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಅಂತಲ್ಲ ದಂಡ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಲ್ಲ ನಾವು ಲಾರಿಗಳು ಓಡಿಸುವಾಗ ಕೆಲವು ಸೆಕ್ಷನ್ ಇದಾವೆ 337 338 ಐ ಪಿ ಸಿ ಸೆಕ್ಷನ್, 378 379 ಗಾಯಗಳಾಗಿತ್ತಂದ್ರೆ ಅದಕ್ಕೆ ಅಂತಲ್ಲ ದಂಡ ಏನಂತಲ್ಲ ಕಟ್ತಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಬ್ದುಲ್ ಘನಿ, ಅಪ್ಪು ಪಾಟೀಲ್, ಯಂಕಪ್ಪ ಕೆಂಗಲ್, ಮುರ್ತುಜಾ ಸಾಬ್ ಸೇರಿದಂತೆ ಅನೇಕರಿದ್ದರು. ಜವಳಗೇರ ನಾಡಗೌಡರ 4,900 ಎಕರೆ ಹೆಚ್ಚುವರಿ ಭೂಮಿಯನ್ನು ಭೂರಹಿತರಿಗೆ ಹಂಚಲು ಹಾಗೂ ಹೆಚ್ಚುವರಿ ಭೂ ಪ್ರಕರಣಗಳ ಮರು ವಿಚಾರಣೆಗೆ ಆದೇಶ ಮಾಡಬೇಕು ಎಂದು ಸಿಪಿಎಂಎಲ್ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಅವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಮಾಡಿದರು. ರಾಯಚೂರು ನಗರದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಜವಳಗೇರ ಭೂ ಪ್ರಕರಣ ಸೇರಿದಂತೆ ರಾಜ್ಯದ ಎಲ್ಲ ಹೆಚ್ಚುವರಿ ಭೂ ಪ್ರಕರಣಗಳ ಮರು ವಿಚಾರಣೆಗೆ ಅವಕಾಶ ಕಲ್ಪಿಸಲು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಸೆಕ್ಷನ್ 122ಕ್ಕೆ ತಿದ್ದುಪಡಿ ತರಬೇಕು. ಜವಳಗೇರ ಭೂ ಪ್ರಕರಣವನ್ನು ಶೀಘ್ರಗತಿಯಲ್ಲಿ ವಿಚಾರಣೆ ಮಾಡಿ ಮುಗಿಸಬೇಕು. ಸಿಂಧನೂರು ಸರ್ವೆ ನಂಬರ್ 419 ಹಾಗೂ ಸುಲ್ತಾನಪುರ ಸರ್ವೆ ನಂಬರ್ 186 ಸೇರಿದಂತೆ ತಾಲೂಕಿನ ಎಲ್ಲ ಹೆಚ್ಚುವರಿ ಭೂಮಿಯನ್ನು ಈಗಾಗಲೇ ಅರ್ಜಿ ಸಲ್ಲಿಸಿದ ಭೂರಹಿತರಿಗೆ ವಿತರಿಸಲು ಆದೇಶ ಮಾಡಬೇಕು. ಜವಳಗೇರ ಭೂ ಪ್ರಕರಣ ಸೇರಿದಂತೆ ರಾಜ್ಯದ ಎಲ್ಲ ಹೆಚ್ಚುವರಿ ಭೂ ಪ್ರಕರಣಗಳ ಮರು ವಿಚಾರಣೆಗೆ ಅವಕಾಶ ಕಲ್ಪಿಸಲು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಸೆಕ್ಷನ್ 122ರ ತಿದ್ದುಪಡಿ ತಂದು ದೇವರಾಜ್ ಅರಸು ಅವರ ಕನಸು ನನಸಾಗಿಸಬೇಕು. ಜವಳಗೇರ ಭೂ ಪ್ರಕರಣದಲ್ಲಿ ಪ್ರತಿವಾದಿ ಭೂಗಣ್ಯರಿಗೆ ಪ್ರತ್ಯಕ್ಷವಾಗಿ ಬೆಂಬಲಕ್ಕೆ ನಿಂತು ಸರ್ಕಾರದ ಕರ್ತವ್ಯ ಮರೆತ ಸಿಂಧನೂರು ತಹಸೀಲ್ದಾರ್ ಅರುಣ್ ದೇಸಾಯಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಹಾಗೂ ಈ ಪ್ರಕರಣದ ವಿಚಾರಣೆಯನ್ನು ಪಾರದರ್ಶಕವಾಗಿ ನಡೆಯಬೇಕಾದ ಕಾರಣದಿಂದ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಅಜೀಶ್ ಜಗೀರ್ದಾರ್, ಹನುಮಂತಪ್ಪ ಗೋಡಿಹಾಳ್ ಇದ್ದರು. ತಹಸೀಲ್ದಾರು ಜಮೀನ್ದಾರಿಗೆ ಸಪೋರ್ಟ್ ಮಾಡುತ್ತಾರೆ. ನವೀಕರಣಗೊಂಡ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರವನ್ನು ಸಚಿವ ಎನ್ಎಸ್ ಬಸವರಾಜ್ ಉದ್ಘಾಟಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನವೀಕರಣಗೊಂಡ ರಂಗಮಂದಿರವನ್ನು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಸೇರಿದಂತೆ ನಗರಸಭೆ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ರಾಜಕೀಯ ಮುಖಂಡರು ಭಾಗವಹಿಸಿದ್ದರು. ಓಂ ಕೂರ್ಮೋಸ್ವಹ ಗಣಪತಿ.
ಗಾಂಧಿನಗರದ ಶ್ರೀ ಅನ್ನಪೂರ್ಣ ವಿಶಾಲಾಕ್ಷಿ ಸಮೇತ ವಿಶ್ವೇಶ್ವರ ಪಂಚಾಯತಿನ ಕ್ಷೇತ್ರದಲ್ಲಿ ಭೋಗಿ ಹಬ್ಬ ಸಂಭ್ರಮದಿಂದ ಜರುಗಿತು. ಗಾಂಧಿನಗರ ಸೇರಿದಂತೆ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರೈತ ಸಂಕುಲಕ್ಕೆ ಈ ಸಂಕ್ರಮಣ ಸಂತೋಷ ಸುಖ ತರಲೆಂದು ಅನ್ನಪೂರ್ಣ ವಿಶಾಲಾಕ್ಷಿ ಸಮೇತ ವಿಶ್ವೇಶ್ವರರ ಆಶೀರ್ವಾದಕ್ಕಾಗಿ ಕೋರಿಕೊಂಡರು. అది కొంచెం వెనక్కి నుంచోండి అమ్మా, కొంచెం వెనక్కి నుంచోండి సారు, కొంచెం వెనక్కి నుంచోండి. అది ఆవు గురించి కొంచెం వెనక్కి నుంచోండి. ತಾಲೂಕಿನ ಚಿಕ್ಕಬೇರ್ಗಿ ಗ್ರಾಮದಲ್ಲಿ ನೂತನವಾಗಿ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ಉದ್ಘಾಟನೆ ಮಾಡಲಾಯಿತು. ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಕಂಬರ್ ಹಾಗೂ ಉಪಾಧ್ಯಕ್ಷರಾಗಿ ಪರಶುರಾಮ್ ನಾಯಕ್ ಪಾದರ್ಲಿ, ಸಂಘಟನಾ ಕಾರ್ಯದರ್ಶಿಯಾಗಿ ಟಾಕಪ್ಪ ನಾಯಕ್ ಇವರನ್ನು ನೇಮಕ ಮಾಡಲಾಗಿದೆ. ಸಂಘದ ನಾಮಫಲಕವನ್ನು ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಆತ್ಮಾನಂದ ಸ್ವಾಮಿ ಉಸ್ಕಿಹಾಳ್ ಮಠ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಆರ್ಕೆ ನಾಯಕ್, ಅನ್ಯ ಸಮುದಾಯದವರ ಜೊತೆ ಬಾಂಧವ್ಯದಿಂದಿರಬೇಕು. ಸಂಘ ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರದೆ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಸಂಘಟಿತರಲ್ಲಿರಬೇಕು. ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಅಥವಾ ಸವಲತ್ತು ಸಿಗುವಂತಹ ಕೆಲಸ ಮಾಡಿದಾಗ ಮಾತ್ರ ಸಂಘಟನೆ ಸಾರ್ಥಕವಾಗುತ್ತದೆ. ನಿಮಗೆ ಯಾವುದೇ ಸಲಹೆ ಸಹಕಾರ ಬೇಕಾದರೆ ಸಮಾಜದ ಹಿರಿಯರನ್ನು ಯುವ ಮುಖಂಡರನ್ನು ಸಂಪರ್ಕಿಸಿ. ಯಾವಾಗಲೂ ನಿಮ್ಮ ಜೊತೆ ನಾವಿರುತ್ತೇವೆ. ಸಂಘಟನೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಆರ್ ಸಿದ್ದನಗೌಡ ತುರ್ವಿಹಳ್, ಭೀಮಣ್ಣ ಕಾಚಾಪುರ್, ಡಾಕ್ಟರ್ ರವಿಕುಮಾರ್ ಸಿಂಹ ಗರ್ಜನೆ, ತಿಮ್ಮಯ್ಯ ನಾಯಕ್, ಶರಣಬಸವ ಜಾನೇಕಲ್ ಮಹಾಸಭಾ, ಹನುಮನಗೌಡ ಬೊಮ್ಮನಾಳ್, ವೆಂಕೋಬ್ ನಾಯಕ್ ಬೂತಲದಿನ್ನಿ, ಮಲ್ಲಯ್ಯ ಮ್ಯಾಕಲ್, ಶಂಕರ್ ನಾಯಕ್, ಮಂಜುಳಾ ಪ್ರಭಾಕರ್, ಬಸವರಾಜ್ ತುರ್ವಿಹಳ್ ಸೇರಿದಂತೆ ಮತ್ತಿತರ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮನೆಯಲ್ಲಿ ಸರ್ ಸರ್ ಬಂದು ಮನೆಯಲ್ಲಿ ಮನೆಯಲ್ಲಿ ಸರ್ಸ್ರಣ್ಣಲ್ಲ ಅಲ್ಲಿ ಯಾರು ಕೂಡ ಹನ್ನತ ಭಾವಿಸದೆ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರತಕ್ಕಂಥ ಶ್ರೀ 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 ಆತ್ಮಾನಂದ ಮಹಾಸ್ವಾಮೀಜಿಗಳು ಉಸ್ತುವಾರಿಯವರಿಗೂ ಹಾಗೂ ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೂ ಮುಖಂಡರಿಗೂ ಹಾಗೂ ಸರ್ವ ಮುಖಂಡರುಗಳಿಗೂ ಸರ್ವ ನಾಯಕರುಗಳಿಗೂ ಈ ವೇದಿಕೆಯ ಪರವಾಗಿ ಹಾಗೂ ಈ ಊರಿನ ಪರವಾಗಿ ಮತ್ತೊಮ್ಮೆ ಸಂಘಟನೆ ಯಾಕೆ ಬೇಕು ಅಂದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯವಾದಾಗ ಧ್ವನಿ ಹತ್ತುವಕ್ಕಾಗಿ ಬೇಕು, ಜೊತೆಗೆ ಅನ್ಯ ಸಮುದಾಯಕ್ಕೆ ಹೊಂದಾಣಿಕೆಯಿಂದ ಊರಲ್ಲಿ ಎಲ್ಲ ಕಡೆ ನಾವು ಅಣ್ಣ ತಮ್ಮರಾಗಿ ಎಲ್ಲ ಜಾತಿ ಸಮುದಾಯದ ಜೊತೆ ಅನನ್ಯವಾಗಿ ಶಾಂತಿ ಸೌಂದರ್ಯದಿಂದ ನಡ್ಕೊಂಡು ಹೋದಾಗ ಮಾತ್ರ ನಮ್ಮ ಸಂಘಟನೆಗೆ ಒಳ್ಳೆಯ ಹೆಸರು ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನೂತನ ಅಧ್ಯಕ್ಷರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ದೊರಕಲಿ, ಸಮಾಜ ಸೇವೆ ಮಾಡುವಂತಹ ಶಕ್ತಿ ನೀಡಲಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.